ಹಾಯ್ ಫ್ರೆಂಡ್ಸ್, ಕೆ ಎ 15 ಫ್ಲೇವರ್ಸ್ಗೆ ಸ್ವಾಗತ. ನಾವಿವತ್ತು ಒಂದು ಸ್ವೀಟ್ ರೆಸಿಪಿ ಪರಡಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ಒಂದು ಕಪ್ ದೋಸೆ ಅಕ್ಕಿನ 4 ತಾಸು ನೀರಲ್ಲಿ ನೆನೆಸ್ಕೊಳ್ಳಿ. 4 ತಾಸು ಆದಮೇಲೆ ಅಕ್ಕಿನ 2-3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ನಂತರ ಅಕ್ಕಿನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ 1 ಚಮಚ ತೆಂಗಿನ ತುರಿ ಹಾಗೂ 1/2 ಕಪ್ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿರೋ ಮಿಶ್ರಣನ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ. ಈ ಹಿಟ್ಟು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಬೇಕು. ನಂತರ ಒಂದು ದಪ್ಪ ತಳದ ಅಗಲವಾದ ಪಾತ್ರೆ ತಗೊಂಡು ಅದಕ್ಕೆ 3 ಕಪ್ ತೆಂಗಿನ ಹಾಲು, 1/4 ಚಮಚ ಬೆಲ್ಲ ಸೇರಿಸಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಜರಡಿ ಸೌಟನ್ನು ತಗೊಂಡು ಅದರ ಮೇಲೆ ಹಿಟ್ಟನ್ನು ಹಾಕಿ ಈ ಥರ ನಿಧಾನ ಪ್ರೆಸ್ ಮಾಡಿ ಬಾಣಲೆ ತುಂಬ ಇದನ್ನು ಹರಡಬೇಕು. ನೋಡಿ, ಇಲ್ಲಿ ಹಿಟ್ಟು ಕಾಳು ಕಾಳಾಗಿ ಬೀಳ್ತಾ ಇದೆ. ಇದಕ್ಕೆ 1/2 ಕಪ್ ನೀರು ಸೇರಿಸಿ ಕಂಟಿನ್ಯೂಯಸ್ ಆಗಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಇದು ತಳ ಹಿಡಿದ್ಬಿಡುತ್ತೆ. 3 ನಿಮಿಷ ಆದಮೇಲೆ ಲೋ ಫ್ಲೇಮಲ್ಲಿ ಇದು ಸರಿಯಾಗಿ ಬೆಂದಿರುತ್ತೆ. ಇದಕ್ಕೆ 3 ಕಪ್ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 1 ಕಪ್ ತೆಂಗಿನಕಾಯಿ ಹಾಲು ಸೇರಿಸಿ 5 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ತೆಂಗಿನಕಾಯಿ ಹಾಲು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಕೊಟ್ಟಿದ್ದೀವಿ. ಪಾಯಸ ಕುದಿತಾ ಇರುವಾಗ 1/4 ಚಮಚ ಏಲಕ್ಕಿ ಪುಡಿ, ಸ್ವಲ್ಪ ಗೋಡಂಬಿ ಹಾಗೂ ಬಾದಾಮಿಯ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿಕೊಳ್ಳಿ. ಒಂದು ವಿಶಿಷ್ಟವಾದ ಹಾಗೂ ತುಂಬಾ ರುಚಿಯಾಗಿರೋ ಪರಡಿ ಪಾಯಸ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೂ ಈ ಪಾಯಸ ಇಷ್ಟವಾಗಿದೆ ಅನ್ಕೊಳ್ತೀವಿ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.